ವೆಲ್ಕಮ್ ಬ್ಯಾಕ್ ಗಾಯ್ಸ್ ಯು ಆರ್ ವಾಚಿಂಗ್ ಯೂನಿಕೋಟ್ ಆ ಎಜುಕೇಷನ್ ಸೊ ಈ ವಿಡಿಯೋದಲ್ಲಿ ನಮ್ಮ ಯು ಜಿ ನೀಟ್ ಅಪ್ ರೌಂಡ್ ಏನಿದೆ ಮೆಡಿಕಲ್ ಮತ್ತು ಡೆಂಟಲ್ ಕೋರ್ಸಸ್ಗೆ ಮೋಪಪ್ ರೌಂಡ್ ಏನು ಕಂಡಕ್ಟ್ ಮಾಡ್ತಿದ್ದಾರೆ ಅದರ ಪ್ರೆಸ್ ನೋಟ್ ಬಗ್ಗೆ ಆವಾಗಲೇ ವೀಡಿಯೋ ಇತ್ತು ಸೊ ಈ ವಿಡಿಯೋದಲ್ಲಿ ಶೆಡ್ಯೂಲ್ ಅದರ ಶೆಡ್ಯೂಲ್ ಏನು ಬಿಟ್ಟಿದ್ದಾರೆ ಕೆ ಎ ವೆಬ್ಸೈಟಲ್ಲಿ ಕೆ ವೆಬ್ಸೈಟಲ್ಲಿ ಏನು ಪಿ ಡಿ ಎಫ್ ಇದೆ ಆ ಪಿ ಡಿ ಎಫ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅದರಲ್ಲಿ ಯಾವ್ಯಾವ ಡೀಟೇಲ್ ಡೀಟೇಲ್ಸ್ ಇದೆ ಎಂಟ್ರಿ ಪಾಸ್ ಅಂದರೆ ಏನು ಅಂತ ಹೇಳಿ ಫುಲ್ ಡೀಟೇಲ್ಸ್ ಸಿಗುತ್ತೆ ನೀವೇನಾದರೂ ಮೆಡಿಕಲ್ ಆಸ್ಪೆರೆಂಟ್ ಅಥವಾ ಡೆಂಟಲ್ ನಿಮ್ಗೆ ಇನ್ನೂ ಸೀಟ್ ಸಿಕ್ಕಿಲ್ಲ ಮಾರವಿಗೆ ನಾನು ಟ್ರೈ ಮಾಡ್ತಿದ್ದೀನಿ ಅನ್ನೋದಾದರೆ ಈ ವಿಡಿಯೋನ ಎಂಟು ತನಕ ಸ್ಕಿಪ್ ಮಾಡಿದೆ ನೋಡಿ ಮತ್ತು ಅದೇ ರೀತಿ ಯಾರಾದರೂ ಫ್ರೆಂಡ್ಸ್ ಇದ್ದರೆ ಅವ್ರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಇಫಾರ್ಮೇಷನ್ ತಲುಪುತ್ತೆ ಪ್ಲಸ್ ಇನ್ನೂ ನೀವೇನಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ಗೆ ಅಂದರೆ ಇವಾಗ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈನ್ ಕೂಡ ಪ್ರೆಸ್ ಮಾಡಿ ಸೊ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಇದೇ ರೀತಿಯ ನೋಟಿಫಿಕೇಶನ್ಸ್ ಅಪ್ಡೇಟ್ಸ್ ಆಗಿರ್ಬೋದು ನಾವು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಸಿಗುತ್ತೆ ಸೊ ಅಂತ ಹೇಳ್ತೇವೆ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾವು ಕೆ ಎ ಡಾಟ್ ಕಾರ್ ಡಾಟ್ ನಿಕ್ ಡಾಟ್ ಇನ್ ವೆಬ್ಸೈಟಲ್ಲಿ ಕೆ ಎ ಮೈನ್ ವೆಬ್ಸೈಟ್ ಇದು ಲ್ಯಾಂಡಿಂಗ್ ಪೇಜು ಸೊ ಇಲ್ಲಿ ನೀವು ಫ್ಲಾಶ್ ನ್ಯೂಸ್ಗೆ ಬಂದರೆ ಇಲ್ಲಿ ಯಾವುದೇ ರೀತಿಯ ನಿಮಗೆ ನ್ಯೂಸ್ ಸಿಗೋಲ್ಲ ಬಟ್ ನೀವು ಲೇಟೆಸ್ಟ್ ಅನೌನ್ಸ್ಮೆಂಟ್ಸಿಗೆ ಬಂದರೆ ಲೇಟೆಸ್ಟ್ ಅನೌನ್ಸ್ಮೆಂಟ್ಸಲ್ಲಿ ನಾನು ಆವಾಗಲೇ ಯು ಯು ಜಿ ನಿ ಟ್ವೆಂಟಿ ಟ್ವೆಂಟಿ ಪ್ರೆಸ್ ನೋಟ್ ಬಗ್ಗೆ ಆಗಲೇ ವೀಡಿಯೋ ಆಗಿದೆ ಬಟ್ ಮಾಪ ರೌಂಡ್ ಶೆಡ್ಯೂಲ್ ಬಗ್ಗೆ ಇವಾಗ ವೀಡಿಯೋ ಮಾಡಬೇಕಾಗಿದೆ ಸೊ ಇಲ್ಲಿ ಮಾಪಪ್ ಪ್ರೌಂಡ್ ಶೆಡ್ಯೂಲ್ ಮೆಡಿಕಲ್ ಆರ್ ಡೆಂಟಲ್ ಕೋರ್ಸಸ್ ಅಂತ ಸಿಗುತ್ತೆ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಪಿ ಡಿ ಎಫ್ ಓಪನ್ ಆಗುತ್ತೆ ಸೊ ಪಿ ಡಿ ಎಫ್ ರೀಡರ್ ಇಟ್ಕೊಂಡಿರಿ ಮೊಬೈಲಲ್ಲಿ ಇರುತ್ತೆ ಅನ್ಕೊಂಡಿದ್ದೀನಿ ಇಷ್ಟೆಲ್ಲ ಸರ್ಕ್ಯುಲರ್ಸ್ ಎಲ್ಲ ನೋಡಿರ್ತೀರ ಬಟ್ ವೀಡಿಯೋಸ್ಗೆ ರಿಲಯೇಬಲ್ ಆಗಿರಿ ಇವಾಗಲೂ ಪಿ ಡಿ ಎಫ್ ರೀ ಮಾಡ್ಕೊಳ್ಳಿ ಏನಂದರೆ ಇಲ್ಲೂ ಸಹ ನೀವು ಓದಿಕೊಂಡು ನಿಮಗೆ ಒಂದು ಸ್ವಲ್ಪ ಡೀಟೇಲ್ ಸಿಗುತ್ತೆ ಸೊ ಈಗ ಇದೇ ರೀತಿಯ ಪಿ ಡಿ ಎಫ್ ಓಪನ್ ಆಗುತ್ತೆ ಯು ಜಿ ನಿ ಟ್ವೆಂಟಿ ಟ್ವೆಂಟಿ ಮಾಪಪ್ ರೌಂಡ್ ಶೆಡ್ಯೂಲ್ ಮೆಡಿಕಲ್ ಆರ್ ಡೆಂಟಲ್ ಕೋರ್ಸಸ್ ಸೊ ಪರ್ಟಿಕ್ಯುಲರ್ಸ್ ಇಲ್ಲಿ ಯಾ ಯಾವುದಕ್ಕೆ ಶೆಡ್ಯೂಲ್ ಅಂತ ಪರ್ಟಿಕ್ಯುಲರ್ಸ್ ಪರ್ಟಿಕ್ಯುಲರ್ಸಲ್ಲಿ ಮತ್ತು ಡೇಟ್ ಆ್ಯಂಡ್ ಟೈಮಿಂಗ್ಸಲ್ಲಿ ಯಾವ ಡೇಟ್ ಮತ್ತು ಯಾವ ಟೈಮ್ಗೆ ಅಂತ ಸೊ ಫ್ರೆಶ್ ಆನ್ಲೈನ್ ರಿಜಿಸ್ಟ್ರೇಷನ್ ಆ್ಯಂಡ್ ಪೇಮೆಂಟ್ ಆಫ್ ಫೀಸ್ ಸೊ ಇಲ್ಲಿ ನೀವೇನಾದ್ರೆ ಸೆಕೆಂಡ್ ರೌಂಡ್ ಫಸ್ಟ್ ರೌಂಡ್ ನೀವು ಪಾರ್ಟಿಸಿಪೇಟೇ ಮಾಡಿಲ್ಲ ಅಂತ ಮೊಪ ಪ್ರವನಿಗೆ ಡೈರೆಕ್ಟ್ ಮಾಡ್ತಿದ್ದೀನಿ ಅಂದರೆ ನೀವು ಇವಾಗಲೂ ಸಹ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿಕೊಂಡು ಫೀಸ್ನ ಪೇ ಮಾಡಿ ಮತ್ತು ಅಪ್ಲೋಡ್ ಮಾಡಿ ಡಾಕ್ಯುಮೆಂಟ್ಸ್ನ ಮತ್ತೆ ಪಾರ್ಟಿಸಿಪೇಟ್ ಮಾಡುವಂಥ ಚಾನ್ಸ್ ಇದೆ ಸೊ ಇವಾಗ ಫ್ರೆಶ್ ಆಗಿ ನೀವು ಆನ್ಲೈನ್ ರಿಜಿಸ್ಟ್ರೇಷನ್ ಮತ್ತು ಪೇಮೆಂಟ್ ಮಾಡ್ತೀರಾ ಅಂದರೆ ನಿಮಗೆ ಟೈಮಿಂಗ್ಸ್ ಇರೋದು ಟ್ವೆಲ್ತ್ ಡಿಸೆಂಬರ್ ಲೆವೆನ್ ಎ ಎಮ್ ಇಂದ ಫೋರ್ಟೀತ್ ಡಿಸೆಂಬರ್ ಎರಡು ಗಂಟೆವರೆಗೆ ಮಧ್ಯಾಹ್ನ ಎರಡು ಗಂಟೆವರೆಗೆ ಟೈಮ್ ಇದೆ ಇನ್ನೊಂದು ಸಲ ಹೇಳ್ತೀನಿ ಹನ್ನೊಂದು ಗಂಟೆ ಟ್ವೆಲ್ತ್ ಡಿಸೆಂಬರ್ ಹನ್ನೊಂದು ಗಂಟೆ ಬೆಳಗ್ಗೆಯಿಂದ ಫೋರ್ಟೀನ್ ಡಿಸೆಂಬರ್ ಸೆಕೆಂಡ್ ಟೂ ಪಿ ಎಮ್ವರೆಗೂ ನಿಮಗೆ ಟೈಮ್ ಇದೆ ಸೊ ಪೇಮೆಂಟ್ ಆಫ್ ಫೀಸು ಅಪ್ ಟು ಸಿಕ್ಸ್ ತರ್ಟಿ ಅಂದರೆ ಹದಿನಾಲ್ಕನೇ ತಾರೀಕು ಆರೂವರೆ ತನಕ ಟೈಮ್ ಕೊಟ್ಟಿದ್ದಾರೆ ಪೇಮೆಂಟ್ ಆಫ್ ಫೀಸ್ಗೆ ಸ್ವಲ್ಪ ಎಕ್ಸ್ಟ್ರಾ ಟೈಮ್ ಕೊಟ್ಟಿದ್ದಾರೆ ಫೋರ್ ಅರೌಂಡ್ ಫೋರ್ ಫೋರ್ ಆ್ಯಂಡ್ ಹಾಫ್ ಅವರ್ಸ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ನೆಕ್ಸ್ಟ್ ಬಂದು ಅಪ್ಲೋಡಿಂಗ್ ಆಫ್ ಡಾಕ್ಯುಮೆಂಟ್ಸ್ ಓನ್ಲಿ ಬೈ ನ್ಯೂಲಿ ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ಸ್ ರೀಡ್ ಇನ್ಫಾರ್ಮೇಷನ್ ಬುಲೆಟ್ ಇನ್ ಯು ಜಿ ನಿ ಟ್ವೆಂಟಿ ಟ್ವೆಂಟಿ ಆ್ಯಂಡ್ ಅದರ್ ಇನ್ಸ್ಟ್ರಕ್ಷನ್ಸ್ ಹಾಸ್ಟೆಡ್ ಆನ್ ಕೆ ಎ ವೆಬ್ಸೈಟ್ ರಿಗಾರ್ಡಿಂಗ್ ಅಪ್ಲೋಡಿಂಗ್ ಆಫ್ ಡಾಕ್ಯುಮೆಂಟ್ಸ್ ಆ್ಯಂಡ್ ಎಲಿಜಿಬಿಲಿಟಿ ಸೊ ಅಪ್ಲೋಡಿಂಗ್ ಆಫ್ ಡಾಕ್ಯುಮೆಂಟ್ಸ್ ಬಗ್ಗೆ ನಿಮಗೆ ಏನಾದರೂ ಡೌಟ್ ಇದ್ದರೆ ನಮ್ಮ ವೀಡಿಯೋ ಸಹ ಇದೆ ನೀವು ನಮ್ಮ ಚಾನಲಲ್ಲಿ ನೀವು ಬ್ರೌಸ್ ಮಾಡಿದ್ರೆ ನಮ್ಮ ಪಾಪ್ಯುಲರ್ ಅಪ್ಲೋಡ್ಸಲ್ಲಿ ಅದೇ ಫಸ್ಟ್ ಬರುತ್ತೆ ಅಪ್ಲೋಡಿಂಗ್ ಆಫ್ ಡಾಕ್ಯುಮೆಂಟ್ಸ್ ನಮ್ಮ ಫಸ್ಟ್ ಪಾಪುಲರ್ ವೀಡಿಯೋಗಿದೆ ಸೊ ಅಲ್ಲೂ ಸಹ ನೀವು ನೋಡ್ಬೋದು ಲೈವ್ ಡಾಕ್ಯುಮೆಂಟ್ಸ್ ತೋರಿಸಿದ್ದೀನಿ ಯಾವ ಯಾವ ಡಾಕ್ಯುಮೆಂಟ್ಸ್ ಇಟ್ಕೊಬೇಕು ಹೇಗೆ ಇಟ್ಕೋಬೇಕು ಆರಿಜಿನಲ್ ಡಾಕ್ಯುಮೆಂಟ್ಸ್ ಎಷ್ಟಿರಬೇಕು ಜೀರಾಕ್ಸ್ ಕಾಪೀಸ್ ಎಷ್ಟು ಯಾರು ಸೈನ್ ಮಾಡಬೇಕು ಅಂತ ಹೇಳಿ ಫುಲ್ ಡೀಟೇಲ್ಸ್ ಇದೆ ಅದನ್ನು ಸಹ ನೋಡ್ಬೋದು ಸೊ ಅಪ್ಲೋಡಿಂಗ್ ಆಫ್ ಡಾಕ್ಯುಮೆಂಟ್ಸ್ಗೆ ಟೈಮಿಂಗ್ಸ್ ಕೊಟ್ಟಿರೋದು ಇವರು ಲೆವೆಂತ್ ಹದಿಮೂರನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಹದಿನೈದನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆವರೆಗೆ ನಿಮಗೆ ಟೈಮ್ ಇದೆ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡೋಕ್ಕೆ ನ್ಯೂಲಿ ರಿಜಿಸ್ಟರ್ಡ್ ಕ್ಯಾಂಡಿಡೇಟ್ಸ್ಗೆ ಹೇಳ್ತಿರೋದು ಆರ್ ಯು ಪ್ರಿಪೇರಿಂಗ್ ಫಾರ್ ಕೆ ಸಿ ಟಿ ಟ್ವೆಂಟಿ ಟ್ವೆಂಟಿ ಒನ್ Do you know that the Unacademy Plus subscription comes with benefits such as premium content at affordable price structured live courses with dedicated live doubt clearing sessions quizzes at regular intervals batches for complete preparation and test series with daily practice problems and full length mock tests and single subscription will give you unlimited access so all the educators 20 plus top educators here have 10 plus years of experience use my code chandan s Gauda. here i am showing just to get 12 months plan at just rupees 12,375 and 6 months plan at just rupees 10,125. Here, if you notice the per month rate, it's just 1000 per month. It is too much affordable and it will be really helpful to kickstart your K C T uh, preparation now. And next, uh, we are going to see the slides from PCMB, PCM, and PCB. There are three comprehensive batches, and here uh, the uh, topic details will be given if you go, go through the links in the description the all the links are in the description you just check that out and the batch schedule will also be uh, given in that website here the live session is also running and one month trial plan also can be taken at just rupees 2250 uh, if you use my code chandan s gowda and uh, i have shown you the comprehensive batch for karnataka city 2021 the same is there for pcm here you are seeing the pcm course also one month trial plan at 2,250 rupees only and also the schedule will be given. please go through the links in the description. you'll find everything about it. and if we move on to the pcb, there is also a pcb comprehensive batch for karnataka cd from an academy. and there are 20 plus top educators with 10 plus years of experience. Uh, the batch schedule is also released on the website. Uh, the link is given in the description. again, i'm mentioning one month trial plan at just rupees 2,250. and if you don't wish to pay for it, if you want free live classes,

ಬಟ್ ನಾನು ರೌಂಡ್ ಡೈರೆಕ್ಟ್ ಬರ್ತೀನಿ ನೋಟಿಫಿಕೇಶನ್ ಸ್ಲಿಪ್ ಇಟ್ಕೊಂಡು ಅಂತ ನೀವು ಎಂಟ್ರಿ ಪಾಸ್ನ ಡೌನ್ಲೋಡ್ ಮಾಡ್ಕೊಳ್ಳೋಕೆ ನಿಮಗೆ ಒಂದು ಪೋರ್ಟಲ್ ಕೊಡ್ತಾರೆ ಅದನ್ನು ಸಹ ತಿಳಿಸ್ಕೊಡ್ತೀವಿ ಲೈವ್ ಡೆಮಾ ಮಾಡ್ಕೊಡ್ತೀವಿ ನಿಮಗೆ ಎಂಟ್ರಿ ಪಾಸನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಸೊ ಎಂಟ್ರಿ ಪಾಸ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಆಲ್ರೆಡಿ ವೆರಿಫೈಡ್ ಕ್ಯಾಂಡಿಡೇಟ್ಸ್ಗೆ ಹದಿನಾಲ್ಕನೇ ತಾರೀಕರಿಂದ ಹದಿನಾರನೇ ತೀಕವರೆಗೂ ಟೈಮ್ ಇರುತ್ತೆ ನೀವು ಎಂಟ್ರಿ ಪಾಸನ್ನ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಅದು ಆಲ್ರೆಡಿ ವೆರಿಫೈಡ್ಗೆ ಡೌನ್ಲೋಡಿಂಗ್ ಆಫ್ ಎಂಟ್ರಿ ಪಾಸ್ ಬೈ ನಿವ್ಲಿ ರಿಜಿಸ್ಟರ್ಡ್ ಆ್ಯಂಡ್ ನಿವ್ಲಿ ವೆರಿಫೈಡ್ ಕ್ಯಾಂಡಿಡೇಟ್ಸ್ ಸೊ ನಿವ್ಲಿ ರಿಜಿಸ್ಟರ್ ಏನು ಮಾಡ್ಕೊಂಡಿರ್ತೀರಾ ನೀವು ಎಲಿಜಿಬಲ್ ಆಗಿದರೆ ವೆರಿ ವೆರಿಫೈಡ್ ಆಗಿದರೆ ಎಲ್ಲ ಡಾಕ್ಯುಮೆಂಟ್ಸ್ ನೀವು ಸಬ್ಮಿಟ್ ಮಾಡಿದರೆ ನಿಮಗೆ ಟೈಮಿಂಗ್ಸ್ ಇರುತ್ತೆ ಸಿಕ್ಸ್ಟೀನ್ತಿಂದ ಇಂದ ಸೆವೆಂಟೀಂತ್ ಡಿಸೆಂಬರ್ ನೀವು ನಿಮ್ಮ ಎಂಟ್ರಿ ಪಾಸನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಎಂಟ್ರಿ ಪಾಸ್ ಏನಪ್ಪ ಅಂದರೆ ಇದು ಆನ್ಲೈನಲ್ಲಿ ನಡೆಯಲ್ಲ ಅನ್ಕೊತೀನಿ ಸೊ ಎಂಟ್ರಿ ಪಾಸ್ ಅಂತ ಇದು ಮಾಡ್ತಿದ್ದಾರೆ ಸೊ ಮಾ ರೌಂಡ್ ಎಲ್ಲಿ ನಡೆಯುತ್ತೋ ಅಲ್ಲಿಗೆ ನೀವು ಜಾಯಿನ್ ಆಗಬೇಕು ಎಂಟ್ರಿ ಪಾಸ್ ತೋರಿಸಿ ಹೋಗಬೇಕು ಸೊ ಅದೇ ರೀತಿ ಎಂಟ್ರಿ ಪಾಸನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಆಫ್ಲೈನ್ ಕೌನ್ಸಿಲಿಂಗ್ ಇರುತ್ತೆ ಇಲ್ಲಿ ಮಾಪಪ್ ರೌಂಡಲ್ಲಿ ಆನ್ಲೈನ್ ಕೌನ್ಸಿಲಿಂಗ್ ಇರೋಲ್ಲ ಇವಾಗ ಏನು ನೋಡಿದ್ರಿ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಆನ್ಲೈನ್ ಇದು ಆ ರೀತಿ ಬರಲ್ಲ ಮತ್ತು ಹಳೆ ಕಾಲದಲ್ಲಿ ನಿಮ್ಮ ಸೀನಿಯರ್ಸ್ನ ಕೇಳಿ ನೋಡಿದ್ರೆ ನಿಮ್ಮ ಯಾರಾದರೂ ಜಾಬಲ್ಲಿ ಇರ್ತಾರೆ ನೋಡಿ ಅವ್ರನ್ನ ಕೇಳಿ ನೋಡಿದ್ರೆ ಆಫ್ಲೈನ್ ಕೌನ್ಸಿಲಿಂಗ್ ಹೇಗೆ ನಡೆಯುತ್ತೆ ಅಂತ ಗೊತ್ತಾಗುತ್ತೆ ಸೊ ಆಫ್ಲೈನ್ ಕೌನ್ಸಿಲಿಂಗ್ ಬಂದು ಏಯ್ಟೀನ್ತ್ ಡಿಸೆಂಬರಿಂದ ಟ್ವೆಂಟಿ ಥರ್ಡ್ ಡಿಸೆಂಬರ್ ರ್ಯಾಂಕ್ ವೈಸ್ ಶೆಡ್ಯೂಲ್ನ ಬಿಡ್ತಾರೆ ಆ ಟೈಮಲ್ಲಿ ನೀವು ಯಾ ಅವರು ಎಲ್ಲಿಗೆ ಹೇಳ್ತಾರೆ ನಮ್ಮ ಅಪ್ಪ ಎಲ್ಲಿ ನಡೆಯುತ್ತೆ ಯಾವ ಹೆಲ್ಪ್ಲೈನ್ ಸೆಂಟ್ರಲ್ಲಿ ನಡೆಯುತ್ತೆ ಅಂತ ಹೇಳಿ ಎ ಕೆ ಇ ಆಫೀಸೆಲ್ಲ ನಡೆಯುತ್ತೋ ಅಲ್ಲಿ ಅಂತ ನಾವು ಅವರು ಮತ್ತೆ ನೋಟಿಫೈ ಮಾಡ್ತಾರೆ ಬಟ್ ಆಫ್ಲೈನಲ್ಲಿ ಇರುತ್ತೆ ಕೌನ್ಸಿಲಿಂಗು ಯಾವುದೇ ರೀತಿ ಆನ್ಲೈನಲ್ಲಿ ಇರಲ್ಲ ಸೊ ರ್ಯಾಂಕ್ ವೈಸ್ ಶೆಡ್ಯೂಲ್ ವಿಲ್ ಬಿ ಪಬ್ಲಿಷ್ಡ್ ಆನ್ ಸಿಕ್ಸ್ಟೀನ್ತ್ ಡಿಸೆಂಬರ್ ಆಫ್ಟರ್ ಸಿಕ್ಸ್ ಪಿ ಎಮ್ ಆನ್ ಕೆ ಎ ವೆಬ್ಸೈಟ್ ಇದು ಶೆಡ್ಯೂಲ್ ಏಯ್ಟೀನ್ತ್ ಡಿಸೆಂಬರಿಂದ ಇಪ್ಪತ್ತ್ಮೂರು ಡಿಸೆಂಬರ್ಗೆ ನಿಮಗೆ ಕೌನ್ಸಿಲಿಂಗ್ ನಡೆಯುತ್ತೆ ನೆಕ್ಸ್ಟ್ ಲಾ ಲಾಸ್ಟ್ ಡೇಟ್ ಫಾರ್ ಜಾಯ್ನಿಂಗ್ ಟು ಮೆಡಿಕಲ್ ಆರ್ ಡೆಂಟಲ್ ಕಾಲೇಜಸ್ ಅಲಾಟೆಡ್ ಅಟ್ ಕೆ ಎ ಸೊ ನೀವು ಯಾವ ಕಾಲೇಜ್ ಅಲಾಟ್ ಆಗುತ್ತೋ ಅದಕ್ಕೆ ಲಾಸ್ಟ್ ಡೇಟ್ ನೀವು ಜಾಯ್ನ್ ಆಗೋಕ್ಕೆ ಟ್ವೆಂಟಿ ಫಿಫ್ತ್ ಡಿಸೆಂಬರ್ ಸಂಜೆ ಐದೂವರೆ ಅಷ್ಟರಲ್ಲಿ ನೀವು ಜಾಯ್ನ್ ಆಗಬೇಕಾಗುತ್ತೆ ಯಾವ ಕಾಲೇಜ್ ಅಲಾಟ್ ಆಗುತ್ತೋ ಅಲ್ಲಿಗೆ ನೆಕ್ಸ್ಟ್ ಫಾರ್ವರ್ಡಿಂಗ್ ದ ಲಿಸ್ಟ್ ಆಫ್ ಸ್ಟೂಡೆಂಟ್ ಇನ್ ಆರ್ಡರ್ ಆಫ್ ಮೆರಿಟ್ ಈಕ್ವಲಿಂಗ್ ಟು ಟೆನ್ ಟೈಮ್ಸ್ ದ ನಂಬರ್ ಆಫ್ ವೇಕೆಂಟ್ ಸೀಟ್ಸ್ ಟು ದ ಮೆಡಿಕಲ್ ಕಾಲೇಜಸ್ ಬೈ ದ ಕೌನ್ಸಿಲಿಂಗ್ ಅಥಾರಿಟಿ ಸೊ ಈಗ ಕೌನ್ಸಿಲಿಂಗ್ ಅಥಾರಿಟಿ ಅವರು ಯಾವಾಗ ಫಾರ್ವರ್ಡ್ ಮಾಡಬೇಕು ಅಂದರೆ ಫಾರ್ವರ್ಡಿಂಗ್ ದ ಲಿಸ್ಟ್ ಆಫ್ ಸ್ಟೂಡೆಂಟ್ಸ್ ಇನ್ ಆರ್ಡರ್ ಆಫ್ ಮೆರಿಟ್ ಸೊ ನಿಮ್ಮ ಮೆರಿಟ್ ಪ್ರಕಾರ ನಿಮ್ಮ ಲಿಸ್ಟನ್ನ ಅವರು ವೇಕೆಂಟ್ ಸೀಟ್ಸ್ ಏನಿದೆ ಮೆಡಿಕಲ್ ಕಾಲೇಜಸಲ್ಲಿ ಸಾರಿ ಇನ್ನೊಂದು ಸಲ ಓದ್ತೀನಿ ಫಾರ್ವರ್ಡಿಂಗ್ ದ ಲಿಸ್ಟ್ ಆಫ್ ಸ್ಟೂಡೆಂಟ್ ಇನ್ ಆರ್ಡರ್ ಆಫ್ ಮೆರಿಟ್ ಈಕ್ವಲಿಂಗ್ ಟು ಟೆನ್ ಟೈಮ್ಸ್ ದ ನಂಬರ್ ಆಫ್ ವೇಕೆಂಟ್ ಸೀಟ್ಸ್ ಟು ದ ಮೆಡಿಕಲ್ ಕಾಲೇಜಸ್ ಬೈ ದ ಕೌನ್ಸಿಲಿಂಗ್ ಅಥಾರಿಟಿ ಸೊ ಕೌನ್ಸಿಲಿಂಗ್ ಅಥಾರಿಟಿ ಅವರು ಮೆರಿಟ್ ಲಿಸ್ಟ್ ಏನಿದೆ ಇದು ನಿಮ್ಗೆ ಬರಲ್ಲ ಇದು ಕೌನ್ಸಿಲಿಂಗ್ ಅಥಾರಿಟಿಗೆ ಬರುತ್ತೆ ಅವರು ನಿಮ್ಮ ಮೆರಿಟ್ ಬೇಸ್ಡು ಟೋಟಲ್ ಲಿಸ್ಟ್ ಮಾಡಿ ಎಷ್ಟು ವೇಕೆಂಟ್ ಸೀಟ್ಸ್ ಇದೆ ಅದು ಟೆನ್ ಟೈಮ್ಸ್ ಲಿಸ್ಟ್ ಜನ ಲಿಸ್ಟ್ ಮಾಡಿ ಅವರು ಫಾರ್ವರ್ಡ್ ಮಾಡಬೇಕಾಗುತ್ತೆ ಎಲ್ಲ ಮೆಡಿಕಲ್ ಕಾಲೇಜಸ್ಗೂ ಅದಕ್ಕೆ ಅವರಿಗೆ ಡೇಟ್ ಕೊಟ್ಟರು ಟ್ವೆಂಟಿ ಸಿಕ್ಸ್ ಡಿಸೆಂಬರ್ ಎರಡು ಗಂಟೆ ತನಕ ಮಧ್ಯಾಹ್ನ ಎರಡು ಗಂಟೆ ತನಕ ಡೇಟ್ ಕೊಟ್ಟಿದ್ದಾರೆ ನೆಕ್ಸ್ಟ್ ಬಂದು ಲಾಸ್ಟ್ ಡೇಟ್ ಆಫ್ ಜಾಯ್ನಿಂಗ್ ಟೋಟಲ್ ಲಾಸ್ಟ್ ಡೇಟು ನಿಮಗೆ ಜಾಯ್ನ್ ಆಗೋಕ್ಕೆ ತರ್ಟಿ ಫಸ್ಟ್ ಡಿಸೆಂಬರ್ ಆಗಿರುತ್ತೆ ತರ್ಟಿ ಫಸ್ಟ್ ಡಿಸೆಂಬರ್ ಅಷ್ಟರಲ್ಲಿ ಟೋಟಲ್ ಯು ಜಿ ನೀಟ್ ಕೌನ್ಸಿಲಿಂಗೇ ಎಂಡಾಗುತ್ತೆ ಅಂತ ಅಂದ್ಕೊಬೋದು ಫೈವ್ ತರ್ಟಿ ಪಿ ಎಮ್ ಅಷ್ಟರಲ್ಲಿ ಸೊ ಇಲ್ಲಿ ನೋಟ್ ಅಂತ ಕೊಟ್ಟಿದರೆ ನೋಟ್ ಕೂಡ ಓದ್ಬಿಡ್ತೀನಿ ನಾನು ಪ್ಲೀಸ್ ರೀಡ್ ದ ಇನ್ಸ್ಟ್ರಕ್ಷನ್ ಫಾರ್ ಪಾರ್ಟಿಸೇಟಿಂಗ್ ನಮ್ಮ ಅಪ ರೌಂಡ್ ಅಬೌ ಶೆಡ್ಯೂಲ್ ಇಸ್ ಟೆಂಟೇಟಿವ್ ಆ್ಯಂಡ್ ಸಬ್ಜೆಕ್ಟ್ ಟು ಚೇಂಜ್ ಸೊ ಇದು ಟೆಂಟೇಟಿವ್ ಆಗಿದೆ ಫೈನಲ್ ಇನ್ನೂ ಬಿಟ್ಟಿಲ್ಲ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ ಈ ಇದರಲ್ಲೇ ಫೈನಲ್ ಮತ್ತೆ ರಿವೈಸ್ ಮಾಡಿ ಬಿಡ್ಬೋದು ಬಟ್ ಏನು ಚೇಂಜ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಇದೇ ಕರೆಕ್ಟ್ ಇದೆ ಅಂತ ಅನ್ಕೊತೀನಿ ಸೊ ನೋಡೋಣ ಏನು ಚೇಂಜ್ ಮಾಡ್ತಾರೆ ಅಂತ ಬಟ್ ಇದು ಟೆಂಟೇಟಿವ್ ಅಂತ ಅವರು ಎಕ್ಸ್ಪ್ಲೈನ್ ಮಾಡಿಟ್ಟಿದ್ದಾರೆ ಇದು ಟೆಂಟೇಟಿವ್ ಫೈನಲ್ ವರ್ಷನ್ ಅಲ್ಲ ಫೈನಲ್ ಶೆಡ್ಯೂಲ್ ಅಲ್ಲ ಅಂಡ್ ಸಬ್ಜೆಟ್ಟು ಚೇಂಜಿದು ಚೇಂಜ್ ಆಗಬಹುದು ಕ್ಯಾಂಡಿಡೇಸ್ ಆರ್ ರಿಕ್ವೆಸ್ಟೆಡ್ ಟು ಕೀಪ್ ವಿಸಿಟಿಂಗ್ ಕೆ ಎ ವೆಬ್ಸೈಟ್ ಫಾರ್ ಅಪ್ಡೇಟ್ಸ್ ಕೆ ಎ ವೆಬ್ಸೈಟ್ಸ್ ಆಗಿರ್ಬೋದು ನಮ್ಮ ಯೂಟ್ಯೂಬ್ ಚಾನಲ್ ಆಗಿರ್ಬೋದು ನಮ್ಮ ವೆಬ್ಸೈಟ್ ಆಗಿರ್ಬೋದು ನೀವು ವಿಸಿಟ್ ಮಾಡ್ತಾಯಿದ್ರೆ ನಿಮಗೆ ಅಪ್ಡೇಟ್ ಸಿಗುತ್ತೆ ಯಾವ್ದಾದ್ರು ಲೇಟೆಸ್ಟ್ ಅಪ್ಡೇಟ್ ಬಂದರೆ ಅದು ಮಿಸ್ ಆಗಬಾರದು ಸೊ ಒಂದೊಂದು ಚಾನಲ್ ಅಪ್ಡೇಟ್ ಮಿಸ್ ಆದರೆ ಈಗ ಚಾಯ್ಸ್ ಎಂಟ್ರಿ ಅಪ್ಡೇಟ್ ಅಂತ ಮಿಸ್ ಆಗಿಬಿಟ್ರೆ ನೀವು ಆ ಸೀಟ್ನೇ ಕ್ಕೊಬಿಬಿಡ್ತೀರ ಅಂತ ಎಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಸೊ ಅಪ್ಡೇಟ್ಸ್ಗೋಸ್ಕರ ಕೆ ಎ ವೆಬ್ಸೈಟಾರೂ ನೋಡಿ ಇಲ್ಲ ನಮ್ಮ ಯೂಟ್ಯೂಬ್ ಚಾನಲ್ರು ನೋಡಿ ವೆಬ್ಸೈಟಾರೂ ನೋಡ್ಬೋದು ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಯೂನಿಕೋಟಾ ಡಾಟ್ ಇನ್ ಅಂತ ಹೊಡೆದ್ರ ಬರುತ್ತೆ ಸೊ ಕ್ಯಾಂಡಿಡೇಟ್ಸ್ ವಿಲ್ ಬಿ ಅಲೌಡ್ ಟು ಎಂಟರ್ ದ ಪ್ರೆಮಿಸ್ ಓನ್ಲಿ ಆನ್ ಪ್ರೊಡ್ಯೂಸಿಂಗ್ ಇದು ಆಫ್ಲೈನ್ ಕೌನ್ಸಿಲಿಂಗ್ ಇರೋದ್ರಿಂದ ನೀವು ಸ್ವಲ್ಪ ಡಾಕ್ಯುಮೆಂಟ್ಸ್ನ ಕೊಟ್ಟರೆ ಮಾತ್ರ ಅವರು ಒಳಗಡೆ ಬಿಡ್ತಾರೆ ಅಂದರೆ ಎಂಟ್ರಿ ಪಾಸ್ನ ನೀವು ಡೌನ್ಲೋಡ್ ಮಾಡ್ಕೊಂಡಿರ್ತೀರ ಅದು ಮತ್ತು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಬೇಕು ಅದರಲ್ಲಿ ಸೀಕ್ರೆಟ್ ಕಿ ಇರುತ್ತೆ ಮತ್ತು ಸೀಕ್ರೆಟ್ ಕೀ ಮೋಸ್ಟ್ಲಿ ಇದರಲ್ಲಿ ಇರಲ್ಲ ಏನಂದರೆ ಆಫ್ಲೈನ್ ಕೌನ್ಸಿಲಿಂಗ್ ಇದೆ ಬಟ್ ಇದ್ದರೂ ಸಹ ಏನಿಲ್ಲ ಅವರು ಏನೋ ಅವರ ಪ್ರೊಸೆಸ್ಗಳು ಇಟ್ಕೋಬೋದು ಮತ್ತು ಡಿಮ್ಯಾಂಡ್ ಡ್ರಾಫ್ಟ್ಸ್ ಅಂದರೆ ಡಿ ಡಿ ಅಂದರೆ ನಿಮ್ಮ ಚೆಕ್ ಇರ್ಬೋದು ಅಂದರೆ ದುಡ್ಡು ಏನು ಕಟ್ಟಬೇಕು ಚಲಾಣಗಳೆಲ್ಲ ಅದ್ರ ಬಗ್ಗೆ ಏನೋ ಬ್ಯಾಂಕಿಂಗ್ ಮೆಟೀರಿಯಲ್ ಅದ್ರ ಬಗ್ಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಟ್ಟು ಒಂದು ನೋಟ್ ಇನ್ನೊಂದು ರಿಲೀಸ್ ಮಾಡ್ತಾರೆ ಅಲ್ಲಿ ತನಕ ವೆಯ್ಟ್ ಮಾಡಿದ್ದು ಸದ್ಯಕ್ಕೆ ಮತ್ತು ಆಲ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ನಿಮ್ಮ ಕ್ಯಾಟಗರಿ ಏನೇನು ಕ್ಲೇಮ್ ಮಾಡ್ತೀರಾ ಅಲ್ಲದೆ ಎಲ್ಲದಕ್ಕೂ ಸೇರಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಟ್ಕೊಂಡಿರಬೇಕು ಸ್ಟಡಿ ಸರ್ಟಿಫಿಕೇಟ್ ಇರೋದು ಸೊ ಡ ನಮ್ಮ ಲೋಡಿಂಗ್ ಡಾಕ್ಯುಮೆಂಟ್ಸ್ ವೀಡಿಯೋ ನೋಡಿದ್ರೆ ನಮಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಇಟ್ಕೋಬೇಕು ಹೇಗೆ ಇಟ್ಕೋಬೇಕು ಜೆರಾಕ್ಸ್ ಎಷ್ಟು ಇರಬೇಕು ಅಂತ ಎಲ್ಲ ವೀಡಿಯೋಸ್ ಇದೆ ಸೊ ಅದನ್ನು ಸಹ ನೀವು ನೋಡ್ಬೋದು ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅನ್ಕೊತೀನಿ ಇನ್ಫಾರ್ಮೇಟಿವ್ ಆಗಿತ್ತು ಅನಿಸಿದ್ರೆ ಲೈಕ್ ಮಾಡಿ ವಿಡಿಯೋನ ಮತ್ತೆ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅವರು ಕೂಡ ಇಫರ್ಮೇಷನ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ಕೊ ಗೈಸ್ ಥ್ಯಾಂಕ್ ಯು ವಾಚಿಂಗ್ ದಿಸ್ ವೀಡಿಯೋ ಟೇಕ್ ಕೇರ್ ಇನ್ ಬೈ ಬೈ